हेलो गाइस, वेलकम बैक टू अवर फर्स्ट क्यू एन ए वीडियो। सो इवत्तु नावु नीवु केळिदंत क्वेश्चन्स गेल्ल आन्सर् माड्तीवि। सुमार जन क्वेश्चन्स केळिदिर, स्वल्प हाश्टाग् यूस् माडि केळिदिर, स्वल्प हाश्टाग् इल्लदे केळिदिर। हाश्टाग् यूस् माडिरोरेल्ल क्वेश्चन्स् पिक् माडिदिनि, अण्ड् इल्लदवरदु ओन्स् ओंदेरडु पिक् माडिदिनि, एल्ल पिक् माडिल्ल। अदि केळिदु हाश्टाग् यूस् माडि पिक् माड्रे नमगे ईसि आगुत्ते तेगेयक्के अंत। एनिवे ಸುಮಾರು ಕ್ವಶನ್ಸ್ನ ತೆಗೆದಿದ್ದೀನಿ। ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ನಮ್ಮ ಚಾನಲ್ ಜಾಯಿನ್ ಬಟನ್ ಎನೇಬಲ್ ಆಗುತ್ತೆ। ಸೊ ನೀವೇನಾದರೂ ನಮ್ಮ ಚಾನಲ್ ಜಾಯಿನ್ ಆಗ್ಬೋದು। ಜಾಯಿನ್ ಆದಾಗ ಅಂದರೆ 69 rupees ಪರ್ ಮಂತ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಒಂದು ಪ್ಲ್ಯಾನ್, 69 rupees ಪರ್ ಮಂತ್ ಕೊಟ್ಟರೆ ಸೊ ನಿಮಗೆ ಪರ್ಕ್ಸ್ನ ಆಕ್ಸೆಸ್ ಮಾಡ್ಬೋದು। ಅಂದರೆ ಇವಾಗ 69 rupees ಪರ್ ಮಂತ್ ಪೇ ಮಾಡಿದ್ರೆ, ಸೊ ನಾನು ನೀವು ಕೇಳಿದಂಥ ಕಮೆಂಟ್ ಮೆಂಬರ್ಸ್ ಮಾತ್ರ ಕಮೆಂಟ್ ಮಾಡಿದ್ರೆ ಬೇಗ ರಿಪ್ಲೈ ಸಿಗುತ್ತೆ। ಆ ಥರ ಸುಮಾರು ಆಪ್ಷನ್ಸ್ ಇದೆ। ಸೊ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಜಾಯಿನ್ ಆಗಿ, ಜಾಯಿನ್ ಬಟನ್ ನಮ್ಮ ಚಾನಲ್ ಹತ್ರ ಒಂದು ಐಕಾನ್ ಕಾಣುತ್ತೆ ನಿಮಗೆ ಜಾಯಿನ್ ಅಂತ, ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು। ಸೊ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮಾಡಿ। ಸೊ ಇವಾಗ ನಮಗೆ ಕ್ಯೂ ಎನ್ ಎ ವಿಡಿಯೋಗೆ ಹೋಗೋಣ। ಸೊ ಫಸ್ಟ್ ಕ್ವಶನ್ ನಮ್ಮ ನಿಕ್ಸ್ ಗೇಮಿಂಗ್ ಝೋನ್ ಅವ್ರು ಕೇಳಿದ್ದಾರೆ, ಆ್ಯಂಡ್ ಯುವರ್ ಇನ್ಸ್ಪಿರೇಷನ್ ಟು ಸ್ಟಾರ್ಟ್ ದಿಸ್ ಚಾನೆಲ್ ಅಂತ ಕೇಳಿದ್ದಾರೆ। ಸೊ ನಿಮ್ಮಂಗೇನೆ ಟೆಕ್ನೋ ಗೇಮಸ್ ಇನ್ಸ್ಪಿರೇಷನ್, ಸೊ ಗೊತ್ತಿಲ್ಲ ನನಗೆ, ಹಿಂದಿಯಲ್ಲಿ ಅವ್ರು ಗೇಮ್ ಪ್ಲೇ ಮಾಡ್ತಿದ್ರು। ಸೊ ನನಗೆ ಹಿಂದಿ ಅರ್ಥ ಆಗ್ತಿತ್ತು ಆಲ್ಮೋಸ್ಟ್, ಆ್ಯಂಡ್ ಮಾತಾಡೋಕೆ ಸ್ವಲ್ಪ ಕಷ್ಟ, ಆದರೆ ಕನ್ನಡದಲ್ಲಿ ಇರುವಾಗ ಹೆಂಗೆ ಅರ್ಥ ಆಗುತ್ತೆ ನಾನು ಯೋಚನೆ ಮಾಡ್ತಿದ್ದೆ। ಸೊ ಬೇರೆ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಗೇಮ್ ಪ್ಲೇ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದಷ್ಟೆ, ಬೇರೇನಿಲ್ಲ। ಸೊ ಇನ್ಸ್ಪಿರೇಷನ್ ಟೆಕ್ನೋ ಗೇಮ್ಸ್, ಓಕೆ। ಅವಾಗ ನನಗೆ ನೆಕ್ಸ್ಟ್ ಕ್ವಶನ್, ಓಕೆ, ಅವಾಗ ನೆಕ್ಸ್ಟ್ ಕ್ವಶನ್ ಅನಿತಾ ಜಿ ಎಚ್ ಅಂತ ಅವ್ರು ಕೇಳಿದ್ದಾರೆ, ಸೊ ಪ್ರೋ ನಿಮ್ ಫುಲ್ ಸೆಟಪ್ ಪ್ರೈಸ್ ಎಷ್ಟು? ಸೊ ಫುಲ್ ಸೆಟಪ್ ಪ್ರೈಸ್ ಬಂದ್ಬಿಟ್ಟು 30,000 ಆಗುತ್ತೆ, ಅರೌಂಡ್ 40 ಅಂತ ಇಟ್ಕೊಳ್ಳಿ, ಆದರೆ ಫುಲ್ ಕಂಪ್ಯೂಟರ್ ಮಾತ್ರ ತಗೊಂಡ್ರೆ 30,000 ಆಗುತ್ತೆ, ಓಕೆ। ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ಓಕೆ। ನೆಕ್ಸ್ಟ್ ಕ್ವಶನ್ ಓ ಪಿ ಗೇಮಿಂಗ್ ಕನ್ನಡ ಅವ್ರು ಕೇಳಿದ್ದಾರೆ, ಬ್ರೋ ಯುವರ್ ಮೋಟಿವೇಶನ್। ಸೊ ಮೋಟಿವೇಶನ್ ಟೆಕ್ನೋ ಗೇಮರ್ಸೇ ಹೇಳ್ದಲ್ಲ ಫಸ್ಟೇ। ಸೊ ಅವಾಗ ನೆಕ್ಸ್ಟ್ ಕ್ವಶನ್, ಓಕೆ, ಸುಧಾ ಟಿ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ, ಸೊ ನಿಮ್ಮ ನೇಟಿವ್ ಪ್ಲೇಸ್ ಕೊಡಗು, ಆ್ಯಂಡ್ ನಿಮ್ಮ ಪಿ ಸಿ ಸ್ಪೆಕ್ಸ್ ಕೇಳಿದ್ದಾರೆ। ಪಿ ಸಿ ಸ್ಪೆಕ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನಿಮಗೆ, ನೋಡ್ಕೊಳ್ಳಿ। ಸೊ ಇಲ್ಲಿ ಡಿಸ್ಕ್ರಿಪ್ಷನ್ಲ್ಲಿ ಯಾವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸೊ ನಿಮ್ಗೆ ಚೆಕ್ ಮಾಡ್ಕೋಬಹುದು। ಜಿ ಟಿ ಎಫ್ ಐ ಲ್ಯಾಗ್ ಫಿಕ್ಸ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್। ಜಿ ಟಿ ಎಫ್ ಐ ಲ್ಯಾಗ್ ಅಂದರೆ ಒಂದು ನಿಮ್ಮ ಹತ್ರ ಒಳ್ಳೆ ಕಂಪ್ಯೂಟರ್ ಇರಬೇಕು, ಇಲ್ಲಾಂದರೆ ಸುಮಾರು ವೀಡಿಯೋಸ್ ಎಲ್ಲ ಇದೆ ಯೂಟ್ಯೂಬಲ್ಲಿ, ನೋಡ್ಕೊಳ್ಳಿ। ಸೊ ಆಪ್ಟಿಮೈಸ್ ಮಾಡಿದ ಹೆಂಗೆ ಅಂತ ವೀಡಿಯೋಸ್ ಸುಮಾರಿದೆ, ಸೊ ಅದೆಲ್ಲ ನೋಡ್ಬಿಟ್ಟು ನಿಮಗೆ ಜಿ ಟಿ ಎಫ್ ಐನ ಆಪ್ಟಿಮೈಸ್ ಮಾಡ್ಕೋಬೋದು। ಆ್ಯಂಡ್ ಇನ್ನೊಂದಂದರೆ ನಿಮ್ಮ ಕಂಪ್ಯೂಟರ್ ಫುಲ್ ಲೋ ಆಗಿದ್ರೆ ಆಡೋಕ್ಕಾಗಲ್ಲ, ಸೊ ಲ್ಯಾಗ್ ಆಗಿ ಆಗುತ್ತೆ। ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಹೌ ಟು ಇನ್ಪುಟ್ ಸೂಪರ್ ಕಾರ್ಸ್ ಇನ್ ಜಿ ಟಿ ಎಫ್ ಐ ವಿತೌಟ್ ಮೋಡ್। ಸೊ ವಿತೌಟ್ ಮೋಡ್ ಸೂಪರ್ ಕಾರ್ಸ್ ಸಿಗಲ್ಲ ನಿಮಗೆ, ಸೊ ಮೋಡ್ ಇನ್ಸ್ಟಾಲ್ ಮಾಡಲೇಬೇಕು। ಆ್ಯಂಡ್ ಇನ್ ಗೇಮ್ ಜಿ ಟಿ ಎಫ್ ಐ ಎಲ್ಲ ಸುಮಾರು ಕಾರ್ಸ್ ಇದೆ, ಆದರೆ ಅದರಲ್ಲಿ ರಿಯಲ್ ಕಂಪನಿ ನೇಮ್ ಹಾಕಿರಲ್ಲ, ಸೊ ಕ್ಲೋನ್ ಆಗಿರುತ್ತೆ। ಸೊ ಸೇಮ್ ಆಡಿ ಥರ ಕಾರ್ ಒಂದು, ಬಿ ಎಂ ಡಬ್ಲ್ಯೂ ಥರ ಕಾರ್ ಒಂದು, ಸೇಮ್ ಸೇಮ್ ಆಗಿರುತ್ತೆ, ಸೊ ಸೇಮ್ ಕಂಪನಿಯಲ್ಲಿ ಇರಲ್ಲ, ಒಂದು ಕ್ಲೋನ್ ಆಗಿರುತ್ತೆ ಅಷ್ಟೇ। ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ನೆಕ್ಸ್ಟ್ ಕ್ವಶನ್ ಸುಧಾ ಅವರೇ ಕೇಳಿದ್ದಾರೆ, ಸುಧಾ ಟಿ ಅವರು ಕೇಳಿದ್ದಾರೆ, ಹೌ ಟು ಮೇಕ್ ವೀಡಿಯೋಸ್ ಫಾರ್ ಯೂಟ್ಯೂಬ್। ಸೊ ಹೌ ಟು ಮೇಕ್ ವೀಡಿಯೋಸ್ ಅಂದರೆ, ಸೊ ಕ್ಯಾಮರಾ ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಕಂಪ್ಯೂಟರ್ ಗೇಮ್ ರೆಕಾರ್ಡ್, ಗೇಮಿಂಗ್ ಚಾನಲ್ ಅಂದರೆ ಗೇಮ್ ರೆಕಾರ್ಡ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ರೆಕಾರ್ಡ್ ವೀಡಿಯೋಸ್ ಮಾಡ್ಬೋದು। ಸೊ ಬೇರೆ ಹೇಳಬೇಕು ಅಂತ ಅರ್ಥ ಆಗಿಲ್ಲ, ಸೊ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ, ಓಕೆ। ನೆಕ್ಸ್ಟ್ ಕ್ವಶನ್ ಎನ್ ಕೆ ಗೇಮಿಂಗ್ ಕನ್ನಡ ಅವರು ಕೇಳಿದ್ದಾರೆ, ಆ್ಯಂಡ್ ಇವರು ಒಳ್ಳೆ ಕಂಟೆಂಟ್ಸ್ ಮಾಡ್ತಾ ಇದ್ದಾರೆ, ಸೊ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ ಸುಮಾರು ಅವ್ರದ್ದು ಪೋಸ್ಟ್ ಹಾಕಿದೆ, ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇವರು ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ। ಇವರು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ನಿಮ್ಮ ಪಿ ಸಿ ಸ್ಪೆಸಿಫಿಕೇಶನ್ ಹೇಳಿ ಮತ್ತು ಲೈವ್ ಸ್ಟ್ರೀಮ್ ಮಾಡ್ತೀರಾ? ಪಿ ಸಿ ಸ್ಪೆಸಿಫಿಕೇಶನ್ ಸ್ಕ್ರೀನ್ ಮೇಲೆ ಹಾಕ್ತೀರಿ ನೋಡ್ಕೊಳ್ಳಿ, ಆ್ಯಂಡ್ ಲೈವ್ ಸ್ಟ್ರೀಮ್ ಮಾಡೋಣ। ಆ್ಯಂಡ್ ಇವಾಗ ಸ್ವಲ್ಪ ವೈಫೈ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇವಾಗ ಮಾಡಿದ್ರೆ ಫುಲ್ ಲೈವ್ ಕಟ್ ಆಗ್ತಾ ಇರುತ್ತೆ, ಸೊ ಲೈವ್ ಕಟ್ ಆದರೆ ಚಂದ ಇರಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಿನ ಆದಮೇಲೆ ನಮ್ಮ ವೈಫೈ ಎಲ್ಲ ಕರೆಕ್ಟ್ ಆದ್ಮೇಲೆ ಲೈವ್ ಮಾಡ್ತೀನಿ, ಓಕೆ। ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ನೆಕ್ಸ್ಟ್ ಕ್ವಶನ್ ಅನಿತಾ ಜಿ ಎಚ್ ಅವರು ಕೇಳಿದ್ದಾರೆ, ಸೊ ಮಂತ್ಲಿ ಇನ್ಕಮ್, ಸೊ ಇನ್ನೂ ನನಗೆ ಫಸ್ಟ್ ಇನ್ಕಮೇ ಬಂದಿಲ್ಲ, ಸೊ ಮಂತ್ಲಿ ಇನ್ಕಮ್ ಬೇರೆ ಕೇಳ್ತಾ ಇದ್ದಾರೆ। ಸೊ ಮಂತ್ಲಿ ಇನ್ಕಮ್ ಇನ್ನೂ ಆಗಿಲ್ಲ, ಫಸ್ಟ್ ಪೇಮೆಂಟ್ ಸಿಕ್ಕಮೇಲೆ ಖಂಡಿತ ವೀಡಿಯೋ ಮಾಡ್ತೀನಿ, ಓಕೆ। ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ಓಕೆ। ನೆಕ್ಸ್ಟ್ ಕ್ವಶನ್ ಚಿರಾ ಜಿ 00007 ಅವ್ರು ಕೇಳಿದ್ದಾರೆ, ಬ್ರೋ ನೀವು ಗೇಮ್ಗೆ ಎಷ್ಟು ಮನಿ ಯೂಸ್ ಮಾಡಿದ್ದೀರಾ? ಅಂದರೆ ನನ್ನ ಗೇಮ್ ಪರ್ಚೇಸ್ ಮಾಡೋಕ್ಕೆ ಎಷ್ಟು ಮನಿ ಯೂಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ। ಸೊ ನಾವು ಗೇಮ್ ಪರ್ಚೇಸ್ ಮಾಡಿದ್ದು ಜಿ ಟಿ ಎಫ್ ಐ ಮಾತ್ರ, ಸೊ ಅದು ನನಗೆ ಆಫರಲ್ಲಿ ಸಿಕ್ಕಿದ್ದು, 410 rupees ಏನೋ ಸಿಕ್ತು ನನಗೆ ಜಿ ಟಿ ಎಫ್ ಐ ಎಪಿಕ್ ಗೇಮ್ ಸ್ಟೋರಲ್ಲಿ ಆಫರಲ್ಲಿ ಸಿಕ್ಕಿದ್ದು। ಸೊ ಅದ್ರ ರಿಯಲ್ ಪ್ರೈಸ್ 1000 ಹತ್ರ ಇದೆ, ಸೊ ನನಗೆ ಆಫರ್ ಆಗಿ ಆಫರಲ್ಲಿ 450 rupees ಸಿಕ್ಕಿದೆ ಅಷ್ಟೇ, ಗೇಮಿಗೆ ಪರ್ಚೇಸ್ ಮಾಡಿದ್ದು ಅಷ್ಟೇ। ಸೊ ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ನೆಕ್ಸ್ಟ್ ಕ್ವಶನ್ ಇತೇಶ್ ಜೀವನ್ ಅವ್ರು ಕೇಳಿದ್ದಾರೆ, ಬ್ರೋ ನಿಮ್ದು ಊರು ಯಾವುದು? ಸೊ ನನ್ನೂರು ಕೊಡವು, ಓಕೆ। ನೆಕ್ಸ್ಟ್ ಕ್ವಶನ್ ಹೋಗೋಣ, ಟಿ ಜಿ ಕೆ ಗೇಮರ್ಸ್ ಎಫ್ ಎಫ್ ಗೇಮರ್ ಅಂತ ಕೇಳಿದ್ದಾರೆ,
ನಿಮ್ ವಿಡಿಯೋ ಡೈಲಿ ನೀವು ನಿಮ್ ನೀನ್ ವಿಡಿಯೋ ಡೈಲಿ ಹಾಕಲ್ಲ ಯಾಕೆ ಪ್ಲೀಸ್ ಹೇಳು ಬ್ರೋ. ಆ್ಯಂಡ್ ಪಿ ಸಿ ಸೆಟಪ್ ವಿಡಿಯೋ ಹಾಕಿ ಡೈಲಿ ಹಾಕಬೇಕಾದ್ರೆ ಸೊ ಜಿ ಟಿ ಎಫ್ ಐ ವಿಡಿಯೋಸ್ ನಿಮ್ಗೆ ಗೊತ್ತಿರೋ ಸ್ವಲ್ಪ ಲಾಂಗ್ ವಿಡಿಯೋಸ್ ಮಾಡ್ತೀನಿ. ಸೊ ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಡಿಟ್ ಮಾಡೋದು ರೆಕಾರ್ಡ್ ಮಾಡೋದೆಲ್ಲ, ಸೊ ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಸೊ ಇನ್ಮುಂದೆ ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪಿ ಸಿ ಸೆಟಪ್ ವಿಡಿಯೋ ಹಾಕಿ ಅಂತ ಹೇಳಿದ್ದಾರೆ. ಸೊ ಪಿ ಸಿ ಸೆಟಪ್ ದೊಡ್ಡದೇನಿಲ್ಲ, ಸೊ ಒಂದು ಒಂದು ಟೈಮ್ ಬಂದಾಗ ನಾನು ಹಾಕ್ತೀನಿ ಪಿ ಸಿ ಸೆಟಪ್. ಓಕೆ, ಅವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಪುನಃ ಅನಿತಾ ಜಿ ಎಚ್ ಅವ್ರು ಕೇಳಿದ್ದಾರೆ ಫಸ್ಟ್ ಇನ್ಕಮ್ ಅಂತ. ಸೊ ಹೇಳ್ದಂಗೆ ಫಸ್ಟ್ ಇನ್ಕಮ್ ಇನ್ನೂ ಬಂದಿಲ್ಲ, ಬಂದಂಗೆ ವಿಡಿಯೋ ಮಾಡ್ತೀನಿ. ಓಕೆ, ಅವಾಗ ನೆಕ್ಸ್ಟ್ ಕ್ವಶನ್. ಓಕೆ, ಪುನಃ ಅನಿತಾ ಜಿ ಎಚ್ ಅವರೇ ಕೇಳಿದ್ದಾರೆ ಬ್ರೋ ನಿಮ್ ಸೆಟಪ್ ತೂರ್ ಯಾವಾಗ ಮಾಡ್ತೀರಾ? ಸೊ ಮಾಡೋಣ, ಟೈಮ್ ಬಂದಾಗ ಎಲ್ಲಾನು ಮಾಡೋಣ. ಸೊ ಅನು ಅನು ಸುಹ ಅನು ಅಂತ ಕೇಳಿದ್ದಾರೆ, ನೇಮ್ ಪ್ರೊನೌನ್ಸ್ ಮಾಡ ತಪ್ಪಾದ್ರೆ ಸಾರಿ. ಓಕೆ, ಅವರೇ ಏನ್ ಕೇಳಿದ್ರೆ ಅಂದ್ರೆ ಬ್ರೋ ಹೌ ಟು ಡೌನ್ಲೋಡ್ ಜಿ ಟಿ ಎಫ್ ಐ ಅಂಡ್ ಯುವರ್ ಫೇಸ್ ರಿವೀಲ್. ಜಿ ಟಿ ಎಫ್ ಐ ಹೆಂಗೆ ಡೌನ್ಲೋಡ್ ಮಾಡಿ ಅಂತ ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಸುಮಾರು ಅಂದ್ರೆ ಸುಮಾರು ವಿಡಿಯೋಸ್ ಇದೆ. ಸೊ ನೆಕ್ಸ್ಟ್ ಗೇಮಿಂಗ್ ಝೋನ್ ಅವ್ರು ಮಾಡಿದ್ರೆ ಅನ್ಕೊಂಡಿದ್ದೀನಿ ಅವ್ರ ಟೆಕ್ ಚಾನಲ್ ಅಲ್ಲಿ. ಸೊ ಹೋಗಿ ನೋಡಿ. ಅಂಡ್ ಯೂಟ್ಯೂಬ್ ಅಲ್ಲಿ ಇನ್ನೂ ಸುಮಾರು ವಿಡಿಯೋಸ್ ಇದೆ, ಅಂಡ್ ನೋಡ್ಬೋದು, ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರು ನಿಮ್ಗೆ ಸಿಗ್ಬೋದು. ಸೊ ನನ್ನ ಸಜೆಷನ್ ಅಂದ್ರೆ ಒಳ್ಳೆ ಪರ್ಚೇಸ್ ಮಾಡಿ ತಕೊಳ್ಳಿ, ಯಾಕಂದ್ರೆ ಡೌನ್ಲೋಡ್ ನಾನ್ ಫಸ್ಟ್ ಕ್ರ್ಯಾಕ್ಡ್ ಗೇಮ್ ಯೂಸ್ ಮಾಡ್ತಿದ್ದೆ ಜಿ ಟಿ ಎಫ್ ಐ. ಸೊ ತುಂಬಾ ಪ್ರಾಬ್ಲಮ್ಸ್ ಬರ್ತಿತ್ತು, ಅವಾಗ ಕ್ರಾಶ್ ಆಗ್ತಿತ್ತು, ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡೋ ಒಳ್ಳೆ ಅಂತ ಹೇಳ್ತೀನಿ. ಸೊ ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಪುನೀತ್ ಎಡಿಟ್ಸ್ ಅಂತ ಕೇಳಿದ್ದಾರೆ, ಆಸ್ಕ್ ಓಕೆ ಯುವರ್ ಫೇಸ್ ರಿವೀಲ್. ಸೊ ಫೇಸ್ ರಿವೀಲ್ ಮಾಡೋಣ. ಸೊ ಫೇಸ್ ರಿವೀಲ್ ಒಂದು ಟೈಮಿಂಗ್ ಮಾಡೋಣ, ಯಾಕಂದ್ರೆ ಇವಾಗ ನಮ್ಮ ಫೇಸ್ ಕ್ಯಾಮ್ ವಿಡಿಯೋ ಮಾಡಿದ್ರೆ ಸೊ ಫೇಸ್ ರಿವೀಲ್ ಮಾಡ್ಬೇಕಂದ್ರೆ ನನಗೆ ಒಂದೇ ಮೊಬೈಲ್ ಇರೋದು. ಆಕ್ಚುಲಿ ಎರಡು ಮೊಬೈಲ್ ಇದೆ, ಆದ್ರೆ ಒಂದ್ ಮೊಬೈಲ್ ಕ್ಯಾಮ್ರಾಸ್ ಕ್ಲಿಯರ್ ಇಲ್ಲ, ಅಂಡ್ ನಿಮ್ಗೆ ವೆಬ್ ಕ್ಯಾಮು ಇಲ್ಲ. ಅಂಡ್ ಈ ಮೊಬೈಲ್ ನ ಇವಾಗ ನಾ ವಿಡಿಯೋ ಮಾಡ್ತಿರೋ ಮೊಬೈಲ್ ಅಲ್ಲಿ ನಾನು ಎಲ್ಲಾದ್ರೂ ಇದು ಫೇಸ್ ಕ್ಯಾಮ್ ಮಾಡಿದ್ರೆ ಸೊ ನನಗೆ ಮಧ್ಯ ಮಧ್ಯದಲ್ಲಿ ಕಾಲ್ ಬಂದ್ರೆ ಇಡೀ ವಿಡಿಯೋ ಡಿಸ್ಟ್ರಾಕ್ಟ್ ಆಗುತ್ತೆ, ಮತ್ತೆ ನಾನು ಫಸ್ಟ್ ಇಂದ ಎಲ್ಲ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದ್ ಟೈಮ್ ಬಂದಾಗ ಫೇಸ್ ರಿವೀಲ್ ಎಲ್ಲ ಮಾಡೋಣ. ಅಂಡ್ ನಿಮ್ಗೆ ಫೇಸ್ ನೋಡ್ಲೇಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಅಂಡ್ ಇಲ್ಲಿ ಒಂದು ಫೋಟೋ ಹಾಕ್ತೀನಿ ಬೇಕಂದ್ರೆ ನೋಡ್ಕೊಳ್ಳಿ. ಓಕೆ, ಅವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಟೇಜು ಕ್ರಿಯೇಷನ್ ಟೇಜಸ್ ಅಂತ ಕೇಳಿದ್ದಾರೆ, ಸೊ ಒಬ್ರು ನಿಮ್ ಫೇಸ್ ತೋರಿಸಿ ಬ್ರೋ. ಓಕೆ, ಫೋಟೋ ಎಲ್ಲ ಹಾಕ್ತೀನಿ ನೋಡ್ಕೊಳ್ಳಿ ತೇಜು ಅವರೇ. ಓಕೆ, ವಿಷ್ಣು ಪಾಟ್ಕರ್ ಅಂತ ಕೇಳಿದ್ದಾರೆ, ಬ್ರೋ ಜಿ ಟಿ ಎಫ್ ಐ ಆಡ್ಲಿಕ್ಕೆ ಮಿನಿಮಮ್ ಎಷ್ಟು ಮನಿ ಪಿ ಸಿ ಆರ್ ಲ್ಯಾಪ್ಟಾಪ್ ಬೇಕು? ಸೊ ಮಿನಿಮಮ್ ಅಂದ್ರೆ ಒಂದು 30 ನನ್ನಷ್ಟು ಆಗುತ್ತೆ, 30,000 ಆಗುತ್ತೆ. ಅಂಡ್ ಮಿನಿಮಮ್ ಸ್ಪೆಕ್ಸ್ಗೆ ಇಲ್ಲಿ ಹಾಕ್ತೀನಿ. ಸೊ ಇದ್ರ ಪ್ರಕಾರ ನೀವು ಪಿ ಸಿನ ಬೈ ಮಾಡ್ಕೋಬಹುದು. ಓಕೆ, ಅವಾಗ ನೆಕ್ಸ್ಟ್ ಕ್ವಶನ್. ಓಕೆ, ಅನುದೀಪ್ ಎಚ್ ವಿ ಅವ್ರು ಕೇಳಿದ್ದಾರೆ, ಸೊ ಬ್ರೋ ಪ್ಲೀಸ್ ಡೈಲಿ ವಿಡಿಯೋ ಹಾಕಿ. ಓಕೆ ಓಕೆ ಬ್ರೋ, ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹರ್ಷಿತ್ ವಿ ಅವ್ರು ಕೇಳಿದ್ದಾರೆ, ನಿಮ್ಮ ಊರು ಯಾವುದು, ನಿಮ್ಮ ನೇಮ್ ಏನು? ಸೊ ನನ್ನ ಊರು ಕೊಡಗು, ಅಂಡ್ ನನ್ನ ನೇಮ್ ಕಾರ್ತಿಕ್. ಸೊ ಇದಿಷ್ಟೇ ಕಾಂತ ಕ್ವಶನ್. ಓಕೆ ಓಕೆ, ಇದಿಷ್ಟು ನೀವೆಲ್ಲ ಕೇಳಿದ ಕ್ವಶನ್, ಎಲ್ಲಾರ್ದು ಕ್ವಶನ್ ಪಿಕ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಪಿಕ್ ಮಾಡಿಲ್ಲ ಅಂದ್ರೆ ಸಾರಿ. ಸೊ ನೀವು ಆಸ್ಕೆ ಅಂತ ಮಾಡಿ ಕ್ವಶನ್ಸ್ ಕೇಳಿದ್ರೆ ಎಲ್ಲ ಕ್ವಶನ್ಸ್ ಪಿಕ್ ಮಾಡಿದ್ದೀನಿ. ಓಕೆ ಗೈಸ್, ಅವಾಗ ನೀವೆಲ್ಲ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಮಾಡಿದ್ದೀನಿ. ಸೊ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಸೊ ಓಕೆ, ಅವಾಗ ನೆಕ್ಸ್ಟ್ ಜಿ ಟಿ ಎಫ್ ಐ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. I need the girls with their nails done now.